ತಾನೇ ನನ್ನ ಮೊದಲನೇ ಹೀರೋ ಅಂತ ನನಗಿವಾಗ ಗೊತ್ತಾಯ್ತು. ತುಂಬಾ ಚೆನ್ನಾಗಿರೋ ಹುಡುಗನ ನನಗೋಸ್ಕರ ಹುಡುಕಿದ್ದಾರೆ. ಆದರೂ ನನ್ನ ರೇಂಜ್ಗೆ ಇದು ಸ್ವಲ್ಪ ಜಾಸ್ತಿನೇ ಆಯ್ತು ಅಲ್ವಾ? ನನ್ನ ರೇಂಜ್ ನಿನಗೆ ಗೊತ್ತಲ್ವಾ ಅಜ್ಜಿ? ನನ್ನ ಮನಸ್ಸಲ್ಲಿರೋ ಆಸೆನೂ ನಿನಗೆ ಗೊತ್ತು. ಅವಳು ಓದಿದಳೋ ಬರ್ದಿದಳೋ ಅದೆಲ್ಲ ನನಗೆ ಸೆಕೆಂಡ್ರಿ. ಅವಳು ಗಂಧರ್ವ ಲೋಕದ ರಾಣಿ ಆಗಿರ್ಬೇಕು. ಹೆಂಡತಿನ ನೋಡಿ ಖುಷಿ ಪಡೋದ್ರಲ್ಲಿ ಇಂದ್ರನೇ ಫಸ್ಟ್, ನಾನ್ ನೆಕ್ಸ್ಟ್ ಆಗಿರ್ಬೇಕು. ನನ್ನ ನೋಡ್ತೇನೆ ಮದ್ವೆಗೆ ಒಪ್ಕೊಂಡಿರೋರು ನಾನು ಓದ್ತೀನಿ ಅಂದ್ರೆ ಒಪ್ತೇ ಇರ್ತಾರ? ಖಂಡಿತ ಒಪ್ತಾರೆ. ಒಪ್ಕೊಳ್ಳಲ್ಲ. ಹುಡುಗಿ ನೋಡಕ್ ಚೆನ್ನಾಗಿಲ್ಲ ಅಂದ್ರೆ ಖಂಡಿತವಾಗ್ಲೂ ಒಪ್ಕೊಳ್ಳಲ್ಲ. ಮದ್ವೆ ದಿನಾನೇ ಹಸೆ ಮಣೆಯಿಂದ ಚಿಟ್ಕೊಡೋಷ್ಟರಲ್ಲಿ ಮಾಯಕ್ ಬಿಡ್ತೀನಿ. ಹಾಗೆಲ್ಲ ಆಗಲ್ಲ ಕಣು. ನೋಡು, ಆ ಊರಲ್ಲಿ ಯಾರು ಹೇಳಲಿಲ್ವಾ ಹುಡುಗಿ ತುಂಬಾ ಮುದ್ದಾಗಿದ್ದಾಳೆ ಅಂತ? ರಾಣಿ ರಾಣಿ ತರ ಇರ್ತಾಳೆ ಕಣು. ಅವ್ರು ನನ್ನ ಲೈಫ್ ಅಲ್ಲಿ ರಾಜಕುಮಾರನೇ ಆಗಿರ್ತಾರೆ. ನನ್ನ ಕನಸನು ಕಟ್ಟಲು ಏಳು ಬಣ್ಣದ ತೊಟ್ಟಿಲು ಸನಿಹ ಇರಲು ನಿನ್ನ ಜೊತೆಗೆ ಬಾಳುವೆ ನಾ ಕೊನೆವರೆಗೂ ನಿನಗೆ. ಶೀಲಾ, ಐ ವಾಂಟ್ ಟು ಟೆಲ್ ಯು ಸಮಥಿಂಗ್. ಏನ್ ಕಾರಣ ಅದು? ನಾನು ಹೇಳೋ ವಿಷಯದಿಂದ ನಿಂಗ್ ಬೇಸರ ಆಗ್ಬೋದು, ಯಾಕಂದ್ರೆ ನನ್ನ ಹತ್ರ ಬೇರೆ ವಿಧಿ ಇಲ್ಲ. ಇದ್ ನಮ್ಮಿಬ್ರು ಜೀವನಕ್ಕೆ ಸಂಬಂಧಪಟ್ಟಿದ್ ವಿಚಾರ. ಇವತ್ ಹೇಳ್ಕೊಳ್ಳಿಲ್ಲ ಅಂದ್ರೆ ಇನ್ ಯಾವತ್ತೂ ಹೇಳ್ಕೊಳಕ್ ಆಗಲ್ಲ. ಪ್ಲೀಸ್ ಕರಣ್, ನಿನ್ ಮನ್ಸಲ್ಲೇನಿದೆ ಅದನ್ನ ಮುಚ್ಚಿಡ್ದೆ ಹೇಳು. ನಾನ್ ಖಂಡಿತ ಬೇಸರ ಮಾಡ್ಕೊಳಲ್ಲ. ಸಾಧ್ಯ ಆದ್ರೆ ಇಲ್ಲೇ ಒಪ್ಕೋತೀನಿ. ಥ್ಯಾಂಕ್ಸ್, ದಟ್ಸ್ ರಿಯಲಿ ಗ್ರೇಟ್ ಶೀಲಾ. ನನಗೆ ಶರ್ಟಿ ಕೊಡೋರು ಯಾರು ಸಿಗ್ತಾ ಇಲ್ಲ. ಇಫ್ ಪಾಸಿಬಲ್ ಲೋನ್ ಕೊಡ್ಸಕ್ಕಾಗತ್ತಾ? ಶೀಲಾ, ಇಷ್ಟು ದೊಡ್ಡ ಅಮೌಂಟ್ಗೆ ನನ್ನ ನಂಬಿ ಯಾರು ಅಶ್ಯೂರಿಟಿ ಕೊಡ್ತಾ ಇಲ್ಲ. ಅದಕ್ಕೂ ನಮ್ಮ ಅಪ್ಪ ಒಪ್ಕೊಂಡ್ರೆ ಸೈನ್ ಮಾಡ್ತಾರಂತ ಹೇಳ್ತಿದ್ದಾರೆ. ಲಿಸನ್, ನನಗೆ ಲೋನ್ ಸಿಕ್ಕಿದ್ರೆ ನೀನೇ ನನ್ನ ಪಿ ಎ, ದಟ್ಸ್ ಮೈ ಪ್ರಾಮಿಸ್. ಅದಕ್ಕೆ ಹೇಳಿದ್ದು ಇದು ನಮ್ಮಿಬ್ರು ಜೀವನಕ್ಕೆ ಸಂಬಂಧಪಟ್ಟಿದಂತ. ಐ ಆಮ್ ಹೆಲ್ಪ್ಲೆಸ್ ಕರಣ್. ಶ್ಯೂರಿಟಿ ಇಲ್ಲಾಂದ್ರೆ ಖಂಡಿತ ಲೋನ್ ಸಿಗಲ್ಲ. ಪ್ಲೀಸ್, ನಿನ್ ಫ್ರೆಂಡ್ಸ್ನಾದ್ರೂ ವಿಚಾರಿಸು. ಅಂತ ಫ್ರೆಂಡ್ಸ್ ಯಾರು ಇಲ್ಲ. ಸಾಲದಕ್ಕೆ ನನ್ನ ಹತ್ರ ಟೈಮ್ ಕೂಡ ಇಲ್ಲ. ಯಾಕ್ ಕರಣ್, ಮನೇಲಿ ಏನಾದ್ರೂ ಪ್ರಾಬ್ಲಮಾ? ಹೇಳು ಕರಣ್, ಮನೇಲಿ ಏನಾದ್ರೂ ಪ್ರಾಬ್ಲಮಾ? ಹೌದು, ದೊಡ್ಡ ಪ್ರಾಬ್ಲಮ್ ಆಗಿದೆ. ಏನದು? ಕರಣ್ಗೆ ಮದ್ವೆ ಫಿಕ್ಸ್ ಮಾಡಿದ್ದಾರೆ. ಕರಣ್, ಏನಿದು? ಭೀಮಾ ಹೇಳ್ತಿರೋದು ನಿಜಾನಾ? ನಿಜಾನೇ. ಕರಣ್ ಎದೆಯಲ್ಲಿ ಫ್ಲವರ್ ಪಾಟ್ ಸಿಡಿತಿದೆ. ನೀನ್ ಹುಡುಗಿನ ನೋಡಿದ್ಯಾ? ನಿನಗ್ ಒಪ್ಕೆ ಆಯ್ತಾ? ನಾನ್ ಹುಡುಗಿನ ಇನ್ನೂ ನೋಡಿಲ್ಲ ಶೀಲಾ. ಮತ್ತೆ ಅವ್ನ್ ಮದ್ವೆ ಫಿಕ್ಸ್ ಅಂತ ಹೇಗಂತಾನೆ? ನನಗ್ ಗೊತ್ತು, ನೀನ್ ಒಂದ್ ವೇಳೆ ನೋಡಿದ್ರು ಖಂಡಿತ ಇಷ್ಟಪಡಲ್ಲ. ನಿನ್ ಟೇಸ್ಟ್ ಏನು ಅಂತ ನನಗ್ ಗೊತ್ತು. ಶೀಲಾ, ನಿನಗೆ ಕರಣ್ ಟೇಸ್ಟ್ ಮಾತ್ರ ಗೊತ್ತು, ಅವ್ರ ಅಪ್ಪನ ಟೇಸ್ಟ್ ಇನ್ನ ಗೊತ್ತಿಲ್ಲ ನಿನಗೆ. ಆಫ್ಟರ್ ಆಲ್, ಒಂದ್ ಮಾಡ್ಲು ವಿಚಾರಕ್ಕೆ ಕರಣ್ ಅವ್ರ ತಂದೆ ಮಾತನ್ನ ತಗ್ದಾಕಾಗಿಲ್ಲ. ಅದ್ರಲ್ಲೂ ಇದು ಮದ್ವೆ ವಿಚಾರ, ಅವರಪ್ಪ ಬೇರೆ ಮಾತು ಕೊಟ್ಬಿಟ್ಟು ಬಂದಿದ್ದಾರೆ ಇವಳೇ ನಮ್ಮ ಮನೆ ಸೊಸೆ ಅಂತ. ಇದನ್ನ ಯಾರ ಕೈಲೂ ತಪ್ಸಕ್ಕಾಗಲ್ಲ. ಕರಣ್, ಇದೆಲ್ಲ ಹೇಗ್ ಸಾಧ್ಯ? ಕರಣ್, ದೇವಸ್ಥಾನಕ್ಕೆ ಅಮ್ಮ. ಇವತ್ತು ದೇವಸ್ಥಾನದಲ್ಲಿ ಏನ್ ವಿಶೇಷ ಗೊತ್ತು ತಾನೆ? ನಮ್ಮನೇಲಿ ಏನ್ ವಿಶೇಷ ಅಂತ ನಿನಗ್ ಗೊತ್ತಿಲ್ವೇ? ಬಲರಾಮಣ್ಣನ್ ಮನೆಯವರು ನಿನ್ನ ನೋಡಕ್ ಅಂತ ನಮ್ಮನೆಗ್ ಬತ್ತವ್ರೆ. ನೀನು ತೆಪ್ಪಗ್ ಮನೆ ಒಳಗಿರು ಪ್ಲೀಸ್ ಅಮ್ಮ.
ಇವತ್ತು ಕೃಷ್ಣನ್ ಪೂಜೆನ ನಾನ್ ಮಾಡ್ಬೇಕು. ನಾನ್ ನಿನಗ್ ಪೂಜೆ ಮಾಡ್ಬೇಕಾಯ್ತದೆ. ಬಂದೋರ್ ಮುಂದೆ ಅವಮಾನ ಮಾಡ್ಬೇಕು ಅಂತ ಪ್ಲಾನ್ ಮಾಡ್ಕೊಂಡಿಯಾ ಹೆಂಗೆ? ತೆಪ್ಪಗ್ ಮನೆ ಒಳಗ್ ನಡಿ ಅಮ್ಮ, ಪ್ಲೀಸ್ ಅಮ್ಮ. ಪಿಲಿಸು ಬೇಡ ಗಿಲಿಸು ಬೇಡ, ನಡಿ ಒಳಕ್ಕೆ ಅಮ್ಮ. ಏ ನಡಿ ಒಳಕ್ಕೆ ಅಂತ ಹೇಳ್ತೇವೆ, ನಡಿ. ಏನಮ್ಮ? ಅಯ್ಯ ಕ್ಷಮಿಸ್ಬಿಡಿ ಅರ್ಚಕ್ರೆ, ಅದು ನೀವು ಬಂದಿದ್ ಗೊತ್ತಾಗ್ನೇ ಇಲ್ಲ, ನೀರ್ ಹಾಕ್ಬಿಟ್ನೆ. ಇರ್ಲಿ ಇರ್ಲಿ, ಪರವಾಗಿಲ್ಲ ಬಿಡಮ್ಮ. ಏನಮ್ಮ ಸುಂದ್ರಿ, ಇನ್ನು ದೇವಸ್ಥಾನಕ್ ಹೊರಟಿಲ್ವೆ? ಬಂದು ಎಲ್ಲ ಸಹಾಯ ಮಾಡ್ಕೊಡ್ತೀನಿ ಅಂತ ಹೇಳಿದ್ದೆ ನೆನ್ನೆ. ಅದು ಅರ್ಚಕ್ರೆ, ಅದು ಅರ್ಚಕ್ರೆ, ನಮ್ಮನೆಯಾಗೆ ಒಂದ್ ಮುಖ್ಯವಾದ ಕೆಲ್ಸ ಇತ್ತು, ಅದಕ್ಕೆ ಏನ್ ಹೋಗೋದ್ ಬ್ಯಾಡ ಬಿಡಮ್ಮಿ ಅಂತ ಹೇಳ್ತಾ ಇದ್ದೆ. ಭಗವಂತನ್ ಸೇವೆ ಮಾಡೋ ಅದೃಷ್ಟ ಯಾವಾಗ್ಲೂ ಎಲ್ರಿಗೂ ಸಿಗೋಲ್ಲ ತಾಯಿ, ಯೋಚನೆ ಮಾಡಿ. ಪ್ಲೀಸ್ ಅಮ್ಮ, ಬೇಗ ಹೋಗಿ ಬೇಗ ಬಂದ್ಬಿಡ್ತೀನಿ. ಅವತ್ ಲೇಟ್ ಮಾಡ್ದ ಹಾಗೆ ಇವತ್ ಮಾಡಲ್ಲ, ಪ್ಲೀಸ್ ಅಮ್ಮ. ಅಲ್ಲ ಕಣಮ್ಮಿ, ನನ್ ಮಾತು. ಅರ್ಚಕ್ರೆ, ಇದೇನ್ ಇದು ಅಪರೂಪಕ್ಕೆ ನಮ್ಮನೆ ಕಡೆ ಬಂದ್ಬಿಟ್ಟಿದ್ದೀರಿ, ಬನ್ನಿ ಒಳಗಡೆ ಬನ್ನಿ. ಇರ್ಲಿ ಪರವಾಗಿಲ್ಲ ಹರಿ, ದೇವಸ್ಥಾನಕ್ಕೆ ಈ ಕಡೆನೆ ಹೊರಟಿದ್ದೆ, ಸುಂದರಿ ನೋಡ್ಬಿಟ್ಟು ಹಾಗೆ ಬಂದೆ. ದೇವಸ್ಥಾನಕ್ಕೆ ಬರ್ತೀನಿ ಅಂತ ಹೇಳಿದ್ಲ? ಅಪ್ಪ, ಬೇಗ ಹೋಗಿ ಬೇಗ ಬಂದ್ಬಿಡ್ತೀನಿ. ಆಯ್ತು ಕಂದ, ಹೋಗ್ಬಾ. ಅಲ್ಲರಿ, ಅವ್ರ ಮನೆ ಕಡೆಯವರೆಲ್ಲ ಇವತ್ ಬರ್ತೀನಿ. ಮಲ್ಲಿಕಾ, ಪಾಪ ಇವಳು ದೇವಸ್ಥಾನಕ್ಕೆ ಹೋಗಿ ಕೃಷ್ಣನ್ ಸೇವೆ ಮಾಡ್ಲಿಲ್ಲ ಅಂದ್ರೆ ಇಡೀ ದಿವಸ ಅಳ್ತಾ ಇರ್ತಾಳೆ. ಹೋಗ್ ಬರ್ಲಿ ಬಿಡು, ಹೋಗ್ಬಾ ಕಂದ. ಥ್ಯಾಂಕ್ಸ್ ಅಪ್ಪ. ಅಮ್ಮ ಬರ್ತೀನಿ, ಅರ್ಚಕ್ರೆ ಬನ್ನಿ, ಹೋಗೋಣ. ನಡಿಯಮ್ಮ, ಇಬ್ರು ಸರಿಯಾಗಿದ್ರೆ ನಾನ್ ನೊಟ್ಟೆ ಉರ್ಸಕ್ಕೆ. ನೀವು ನಿಮ್ ಮಗಳ ತಾಳಿಕೆ ಕುಡಿತಿರಲ್ಲ, ಏನಾರ ಹೆಚ್ಚು ಕಮ್ಮಿ ಆಗ್ಬೇಕು ಅವಾಗೈತೆ. ಬೆಳಿಗ್ಗೆ ವಟ ವಟ ಅಂತ ಇರ್ತಿಯಲ್ಲ, ಬಾ ತಿನ್ನಿ. ಬರೀ ತಿನ್ನೋದೇ ನೋಡಿ, ಬೇರೆ ಕ್ಯಾಮೆರಾನು ನೋಡ್ಬೇಡಿ, ಜವಾಬ್ದಾರಿ ಅನ್ನೋದು ಐತೆ ನಿಮ್ಗೆ. ಯಾವಾಗ್ಲೂ ನಿಂದಿದ್ದೆ. ಅಂತೂ ನಮ್ಮ ಅಪ್ಪ ಅಮ್ಮನ ಆಸೆನ ಒಂದ್ ಮಟ್ಟಕ್ಕೆ ಈಡೇರಿಸ್ಬಿಟ್ಟೆ. ಅವ್ರೇನೋ ಮದ್ವೆ ಮಾಡಿ ಕನ್ಯಾದಾನ ಆಗೋಯ್ತು ಅಂತ ಕೈ ತೊಳ್ಕೊಂಡ್ ಬಿಡ್ತಾರೆ. ಆಮೇಲೆ ನನ್ ಜವಾಬ್ದಾರಿ ನಿಂದೆ. ನಿನ್ ಗಂಡ ಇದಾನಲ್ಲ ಅನ್ನೋ ವಾದ ತಾನೇ ನಿಂದು. ಅವನಿಗೆ ನನ್ನನ್ನ ಚೆನ್ನಾಗ್ ನೋಡ್ಕೊಳ್ಳೋ ಮನ್ಸ್ ಕೊಡ್ಬೇಕಾಗಿರೋ ಜವಾಬ್ದಾರಿ ನಿಂದೆ ತಾನೆ. ಪ್ಲೀಸ್ ಕಿಟ್ಟಪ್ಪ, ನಾನು ಓದ್ಬೇಕು, ಐಎಎಸ್ ಆಫೀಸರ್ ಆಗ್ಬೇಕು. ನನ್ಗೆ ಆಶೀರ್ವಾದ ಮಾಡು. ಹಾಗೆ ಬಲರಾಮ್ ಅಂಕಲ್ ನನ್ನ ಓದ್ಸೋದಕ್ಕೆ, ನನ್ ಗಂಡ ಅದನ್ನ ಒಪ್ಕೊಳ್ಳೋದಕ್ಕೆ ಮನ್ಸ್ ಕೊಡು. ಕೃಷ್ಣ? ಕೃಷ್ಣ ಅಲ್ಲಮ್ಮ, ನಾನು ಅರ್ಚಕ. ಅರ್ಚಕ್ರೆ ಸುಂದ್ರಿ, ನಿನ್ನ ಆಸೆ ಎಲ್ಲ ಈಡೇರುತ್ತೆ, ಯೋಚನೆ ಮಾಡ್ಬೇಡ. ಥ್ಯಾಂಕ್ಸ್ ಅರ್ಚಕ್ರೆ. ಅಂದಹಾಗೆ ಪೂಜೆಗೆಲ್ಲ ಸಿದ್ಧ ಇದೆ. ನೀವು ಅಭಿಷೇಕ ಮಾಡಿ ಅಲಂಕಾರ ಮಾಡಿದ್ರೆ ವಾರ್ಷಿಕೋತ್ಸವಕ್ಕೆ ಒಂದ್ ಕಳೆ ಬರುತ್ತೆ. ಸರಿ ಅಮ್ಮ, ಹಾಗೆ ಆಗ್ಲಿ. ಸರಿ, ನಾನು ನನ್ನ ಕೆಲಸನ ಮುಂದುವರಿಸ್ಕೋತೀನಿ. ಸರಿ ಅಮ್ಮ. ಗಜ ಅಣ್ಣ, ಈ ಸುಂದರಿನ ನಿಜವಾಗ್ಲೂ ದೊಡ್ಡ ಮನೆ ಒಪ್ಕೊಂಡವ್ರಿಂದ ಅಷ್ಟಿಲ್ದೆ ಬಂದು ಬಂದು ನೋಡ್ಕೊಂಡು ಹೋಗ್ತಿದ್ರೇನಣ? ಅದಲ್ದೆ ಅವರಪ್ಪ ಅಮ್ಮ ಊರಿಲ್ಲ ಕೊಚ್ಕೊಂಡು ಓಡಾಡ್ತಿದ್ರೇನಣ? ಅದು ನಿಜ ಅನ್ನು. ಹೌದು, ಆದ್ರೂ ಇದ್ರಲ್ಲಿ ಏನೋ ಮಸ್ಲತ್ತದೆ ಕಣ. ಹೌದಣ್ಣ. ಅಥವಾ ಅವರಪ್ಪ ಏನೋ ದೊಡ್ಡ ಪ್ಲಾನ್ ಮಾಡವನೆ, ಇಲ್ಲ ಹುಡುಗಂಗೆ ಏನೋ ಡಿಫೆಕ್ಟ್ ಅದೇ. ಹೌದಣ್ಣ, ಏನಾದ್ರೂ ಮಾಡಿ ತಿಳ್ಕೋಬೇಕು. ಅಲ್ಲ, ಹುಡುಗನ್ ಕಡೆಯವ್ರು ಯಾವಾಗ ಬರ್ಬೇಕಾದ್ರೂ ಆಟಯ್ಯ, ಇವಳು ಮನೆಯಾಗೆ ಇರಕ್ಕಿಲ್ಲ. ಈ ಸಲ ಹೆಂಗನ ಮಾಡಿ ಮನೆಯಾಗ ಇರ್ಸ್ಕೋಬೇಕು ಅನ್ಕೊಂಡ್ರೆ ಅದೂ ಆಗ್ಲಿಲ್ಲ. ಎಲ್ಲ ನನ್ ಕರ್ಮ. ಈ ಕಟ್ಕೊಂಡ್ ಗಂಡ ಮಗಳಗ್ ಅಪ್ಪನಾಗ ಯೋಚನೆ ಮಾಡ್ತಾನೆ ಹೊರ್ತು ಹೆಂಡತಿ ಗಂಡನಾಗ ಯೋಚನೆ ಮಾಡಕ್ಕಿಲ್ಲ. ಇವಳು ಆಟಯ್ಯ, ಕೃಷ್ಣ ಒಬ್ಬ ಇದ್ರೆ ಸಾಕು, ಪ್ರಪಂಚನೆ ಬ್ಯಾಡ ಅಂತ ಇದ್ಬಿಡ್ತಾಳೆ. ಅಲ್ಲ, ಆ ದೇವಸ್ಥಾನದಲ್ಲಿ ಆಟೊಂದ್ ಜನ ಇರ್ತಾರೆ, ಆ ಜನರು ಮಧ್ಯ ಅವಳ ಹೆಂಗ್ ಹುಡುಕ್ಲಿ ಅಂತವ? ಅಣ್ಣ, ನೀನ್ ದೇವಸ್ಥಾನಕ್ ಹೋಗಿ ಸುಂದ್ರಿನ್ ಕರ್ಕೊಂಡ್ ಬಾ. ಹೋಗು ಜಾನಕಿ. ಇವಳು ಗಾಬರಿಯಾಗಿ ಏನೇನೋ ಮಾತಾಡ್ತಿದ್ದಾಳೆ ಅಂತ ನೀನು ಹೆಂಗೆ ಮಾತಾಡ್ತಿದ್ಯಲ್ಲ, ಸ್ವಲ್ಪ ಹೊತ್ತು ಬರ್ತಾಳೆ, ಸುಮ್ನಿರಿ. ಏನ್ ಬಂದಳು? ಅಯ್ಯೋ ಇರು ಮಲ್ಲಿಕಾ, ಲೇಟ್ ಆಗ್ತಿದೆ ಅಣ್ಣ, ಹೋಗಿ ಕರ್ಕೊಂಡ್ ಬಾ. ಹೋಗಣ್ಣ. ಸರಿ ಬಿಡಮ್ಮ, ಆಯ್ತು.